ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಫುಲ್ ಬ್ಯುಸಿ ಆಗಿದೆ. ಅದರಲ್ಲಂತೂ ಕಳೆದ 5 ತಿಂಗಳಿಂದ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಬಿಡುಗಡೆಯಾಗುತ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿವೆ. ಸದ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಗುಂಡಿ ಮುಚ್ಚಲು ದುಡ್ಡಿಲ್ಲ ಅನ್ನೋ ಆರೋಪ ಸಾಬೀತು ಎನ್ನುವುದಕ್ಕೆ ನಿದರ್ಶನ ಎಂಬಂತೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ರಸ್ತೆಯಲ್ಲಿ 1.5 ಅಡಿ ಗುಂಡಿ ಬಿದ್ದಿತ್ತು. ಜೊತೆಗೆ ದಾಸನಕೊಪ್ಪ ಗ್ರಾಮದ ಬಳಿ ಇರುವ ರಸ್ತೆ ಗುಂಡಿ ವಾಯುವಿಹಾರಕ್ಕೆ ಬಂದ ಚಿಕ್ಕ ಮಕ್ಕಳು ಗುಂಡಿ ಮುಚ್ಚಿದ್ದಾರೆ. ಪ್ರತಿದಿನ ವಾಯುವಿಹಾರಕ್ಕೆ ಬರುತ್ತಿದ್ದ ಮಕ್ಕಳೇ ಗುಂಡಿ ಮುಚ್ಚಿ ಲೋಕೋಪಯೋಗಿ ಇಲಾಖೆ ಮತ್ತು ಸರ್ಕಾರಕ್ಕೆ ನಾಚಿಕೆ ತರುವ ಕೆಲಸ ಮಾಡಿದ್ದಾರೆ. ಮಕ್ಕಳಾದ ಶಂಕರ್ ಬಾಳಗಿಮನಿ, ಕಾರ್ತಿಕ್ ಬಾರಿಗಿಡದ್, ಆದಿತ್ಯ ಬಾರಿಗಿಡದ್, ಮಲ್ಲಿಕ್ ಸಾಗರ್, ಯೋಗೇಶ್ ವಿನಾಯಕ ಇವರು ದಿನನಿತ್ಯ 6 ಜನ ಬೈಕ್ ಮೇಲಿಂದ ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತಿದ್ದುದನ್ನು ನೋಡಿ ಇವರೇ ಇಂದು ಬೆಳಿಗ್ಗೆ ಸೇರಿಕೊಂಡು ತಾವೇ ರಸ್ತೆ ಗುಂಡಿಯನ್ನು ಮುಚ್ಚಿ ಲೋಕೋಪಯೋಗಿ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಹೀಗೆ ಗುಂಡಿ ಮುಚ್ಚಿ ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. ಹೇಳಪ್ಪ, ಇಲ್ಲೇನು ತೆಗ್ ಬಿದ್ದಿತ್ತನ? ತೆಗ್ ಬಿದ್ದಿತ್ರಿ, ಇಲ್ಲೇ ಮೊಣಕಾಲ್ ಮಠ ತೆಗಿತ್ರಿ. ನಾವು ದಿವಸ ರನ್ನಿಂಗ್ ಬರ್ತಿದ್ರು ಇಲ್ಲಿ. ಇಲ್ಲಿ ಮೊಣಕಾಲ್ ಮಠ 5-6 ಮಂದಿ ಬಿದ್ದ್ರಿ ಇಲ್ಲಿ. ಬಿದ್ದಿದ್ದಕ್ಕೆ ನೋಡಕ್ ಆಗ್ಲಿಕ್ಕೆ ಒಂದ್ ದಿವಸ ಅಮ್ಮಾರ ಮನೆಗೆ ಹೋಗಿ ಬಿಟ್ಟು ಸೆಲ್ಕಿಸ್ಕೊಂಬಂದಿವ್ರಿ. ಇಸ್ಕೊಂಬಂದ ಇದನ್ನ ತೆಗೆಲ್ಲ ಮುಚ್ಚಿದೀವ್ರಿ. ಈ ತೆಗ್ ಮುಚ್ಚೆ ಎಲ್ಲಾರು ಆರಾಮ ಹುಡುಗರು 7 ಮಂದಿ ಇದೇವ್ರಿ. ಈ 7 ಜನ ಶಾಲಾ ಮಕ್ಕಳು ಮಾಡಿರುವ ಕೆಲಸಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ತಲೆ ತಗ್ಗಿಸುವಂತಾಗಿದೆ. ಜೊತೆಗೆ ಜಿಲ್ಲಾಡಳಿತವು ನಾಚುವಂತಹ ಕೆಲಸ ಮಾಡಿದ್ದಾರೆ ಈ ಚಿಕ್ಕ ಮಕ್ಕಳು. 9 ಲೈವ್ ನ್ಯೂಸ್, ಧಾರವಾಡ.